ಚೀಟಿ ದೇವೇಗೌಡರಿಗೆ ಆರೋಪ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ರೀ. ಅವರು ಆರೋಪ ಮಾಡಿರ್ತಕ್ಕಂಥದ್ದು ಏನಾದರೂ ಒಂದು ಸಾಬೀತಾಗ್ತದೇನ್ರಿ? ಅವ್ರು ಹೇಳ್ತಾರೆ ಮಂಜೇಗೌಡರ ಮೇಲೆ ಎಫ್ ಐ ಆರ್ಗಳಿದೆ, ಕೇಸ್ಗಳಿವೆ, ನನಗೆ ಗೊತ್ತಿಲ್ವಾ ಬೆಳೆದು ಬಂದಿದ್ದು ಅಂತ ಹೇಳ್ತಾರೆ. ಮಂಜೇಗೌಡ ಬೆಳೆದು ಬಂದದ್ದು ಹೆಂಗೆ? ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೆಳೆದು ಬಂದಿದ್ದಾನೆ. ಮಿಲಿಟ್ರಿಲಿದ್ದ ಮುಂಚೆ ಆ ಥರ ಯಾವುದಾದ್ರೂ ಒಂದು ಎಫ್ ಐ ಆರ್ ಇದ್ದರೆ, ಆ ಥರ ಯಾವುದಾದ್ರೂ ಗುರುತರವಾದಂಥ ಒಂದು ಅಪರಾಧಗಳಂಥ ಯಾವುದಾದ್ರು ಕೇಸ್ಗಳಿದ್ದರೆ ನಾನು ಚುನಾವಣೆಯಲ್ಲಿ ನಾನು ಅದನ್ನು ಅಫಿಡವಿಟ್ ತೋರಿಸ್ಬೇಕಾಗಿತ್ತು, ಅವಾಗ ಇವ್ರು ಕೇಳಬೇಕಾಗಿತ್ತಲ್ಲ ಅದನ್ನು. ಸೊ ಆ ಥರ ಯಾವುದಾದ್ರು ಒಂದು ಪ್ರೂವ್ ಆದರೆ ನಾನು ರಾಜಕಾರಣದಿಂದ ನಾಳೆ ಬೆಳಿಗ್ಗೆ ನಾನು ನಿವೃತ್ತಿ ಆಗ್ತೀನಿ, ಇಲ್ಲ ಅವ್ರು ನಿವೃತ್ತಿ ಆಗ್ತಾರೆ ಕೇಳಿ. ಚಾಮುಂಡೇಶ್ವರಿಯಲ್ಲಿ ಏನಾದರೂ ಎದುರಾಳಿ ಆಗ್ತಾರೆ ಅಂತಾನ? ನೋಡ್ರಿ, ನಾನು ಈಗಲೂ ಹೇಳ್ತೀನಲ್ರಿ, ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಟ್ಟು ಬರಲಿ ಕಣ್ರಿ, ನಾನೇ ಅವ್ರ ಆಪೋಸಿಟ್ ಕಂಟೆಸ್ಟ್ ಮಾಡ್ತೀನಿ, ಗೆಲ್ಲ ನೋಡೋಣ. ಇದು ನನ್ನ ಚಾಲೆಂಜ್, ಇದು ನನ್ನ ಚಾಲೆಂಜ್. ಇದು ನನ್ನ ಪಕ್ಷದ ಕಾರ್ಯಕರ್ತರು ಚಾಮುಂಡೇಶ್ವರಿ ನನ್ನ ಕರೀತಾರೆ, ನೋವಾಗ್ತದ್ರಿ ನಮಗೆ. ಪಕ್ಷದ ಕಾರ್ಯಕರ್ತರು ಕರೀತಾರೆ, ನನ್ನ ಹಿತೈಷಿಗಳು ಕರೀತಾರೆ. ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ನನ್ನ ಕೊಡುಗೆದೆ. ಅವ್ರು ಹೇಳಿ ಯಾರೋ ಒಬ್ಬರು ಗೊರೂರಿಗೆ ಬರಬೇಡ ಅಂತ ಹೇಳ್ತಾರಲ್ಲ, ಗೊರೂರು ಗ್ರಾಮಸ್ಥನ ಕರೆದಾನು ಬರಬಾರ್ದ. ನಾನು ಜನಗಳಿಗೆ ತಪ್ಪು ತಿಳುವಳಿಕೆ ಕೊಡ್ತಾರೆ, ಏನಂತ ಕರೆದನೆ ಬಂದ ಕರೆದನೆ ಬಂದ ಜನ ಏನನ್ಬೇಕು ನನ್ನನ್ನು? ಅವ್ರು ಹೇಳ್ತಾರೆ ಮಂಜೇಗೌಡ ಕರೆದನೆ ಬರ್ತಾನೆ, ಕರೆದನೆ ಬರ್ತಾನೆ ಅಂತೇಳಿ. ನಾನು ಕರೆದನೆ ಎಲ್ಲಿಗೂ ಹೋಗಿಲ್ಲ. ನಾನು ಅಂಚೆಗೆ ಅಲ್ಲಿ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ನನ್ನನ್ನು ಕರೆದಿದ್ರು. ಗೊರೂರಿಗೂ ಅಷ್ಟೇ, ಆ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರು ಬರಬೇಕು ಅಂತೇಳಿ ನನ್ನ ಕರೆದಿದ್ರು. ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು, ನನಗೆ ಚಾಮುಂಡೇಶ್ವರಿ ಕ್ಷೇತ್ರ ಸುಮಾರು 30 ವರ್ಷಗಳಿಂದ ನಾನು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ. ನಾನು ಎಮ್ ಎಲ್ ಎಗೆ ನಿಂತವನು, ನಾನು ಜಯಪುರ ಹೋಬಳಿನಲ್ಲಿ ಎ ಪಿ ಎಮ್ ಸಿ ನಿಂತವನು. ನಾನು ಎಲ್ಲ ಎಮ್ ಎಲ್ ಎ ಚುನಾವಣೆ ನಿಂತ್ಕೊಂಡಾಗ ಸುಮಾರು 45,000 ಜನ ಕೊಟ್ಟಂಥ ಒಂದು ಕ್ಷೇತ್ರ ನನಗೆ ಚಾಮುಂಡೇಶ್ವರಿ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಬರಬೇಡ ಬರಬೇಡ ಅಂದರೆ ಅದು ದಬ್ಬಾಳಿಕೆ ತಾನೆ. ಜನಗಳು ಕರೀತಾರೆ ನನ್ನ, ನನಗೆ ಪ್ರೋಟೋಕಾಲ್ ಇದೆ, ಅವರಿಲ್ಲ ಅಂತ ಹೇಳ್ತಾರೆ. ಇರತಕ್ಕಂಥದ್ದೇನು, ಎಮ್ ಎಲ್ ಎಗೆ ಅವರು ಮಸ್ಟ್ ಆ್ಯಂಡ್ ಶುಡ್ ಅವರು ಬರಬೇಕಂತಕ್ಕಂಥದ್ದು ಎಮ್ ಎಲ್ ಸಿಗೆ ತಿಳಿಸ್ಬೇಕು ಅವ್ನು ಬಂದರೆ ಒಂದು ಬಿಟ್ರೆ ಎರಡು ಅಂತ. ಇವರು ಎಮ್ ಎಲ್ ಸಿ ತಿಳಿಸ್ಲೇಬಾರ್ದು, ಅವ್ನು ಬರೋಂಗೆ ಇಲ್ಲ ಅಂತಂದ ಅರ್ಥ ಏನು? ನಾನು ಕೂಡ ಜನಪ್ರತಿನಿಧಿ ತಾನೆ. ಇದನ್ನು ದಯವಿಟ್ಟು ಅವ್ರಿಗೆ ತಿಳಿಸ್ಬೇಕು, ಇದನ್ನು ಅವ್ರಿಗೆ ಕೇಳ್ತೀನಿ ನಾನು. ಅವ್ರಿಗೆ ಒಂದು ವೇಳೆ ಇದಕ್ಕೆ ಅನುಮಾನ ಇದ್ದರೆ ಒಂದ್ಸರಿ ಬಹಿರಂಗವಾದಂಥ ಚರ್ಚೆಗೆ ಮುಂದೆ ಕೂತ್ಕೊಳ್ಳಿ, ನನ್ನ ಕರೀರಿ. ನಾನು ಬಂದಲ್ಲಿ ಉತ್ತರ ಕೊಡ್ತೀನಿ ಅವ್ರಿಗೆ. ಅವರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ತುಣಿಯೋದು, ಅತಿಶಯ ಆಗಿಲ್ಲ, ನಾನು ಅತಿಶಯ ಆಗಿಲ್ಲ ಚುನಾವಣೆ ಗೆದ್ಮೇಲೆ ಅಂತ ಹೇಳ್ತಾರಲ್ಲ ಅವರು, ಅತಿಶಯ ಆಗದವ್ರು ಹೆಂಗೆ ಆಡ್ತಾರೆ? ಅವ್ರ ಮಗ ಬರ್ಬೋದು. ಯಾವ ಒಂದು ಫಂಕ್ಷನ್ಗೆ MLC-ನೇ ಹೋಗಬಾರ್ದು, ಅಲ್ಲಿಗೆ ಅವ್ರ ಮಗನಿಗೆ ಪ್ರೋಟೋಕಾಲ್ ಇದೆ, ಮಂಜೇಗೌಡನಿಗೆ MLC-ಗೆ ಪ್ರೋಟೋಕಾಲ್ ಇಲ್ಲ. ಇದು ನ್ಯಾಯನ? ಇದು ನನ್ನ ಕ್ಷೇತ್ರದ ಜನಗಳಿಗೆ ಅವರು ತಪ್ಪು ದಾರಿಗೆ ಇಳಿತಾವ್ರೆ, ಅವರು ಬರೀ ತಪ್ಪು ಮಾಹಿತಿ ಕೊಡ್ತಾವ್ರೆ. ಮಂಜೇಗೌಡ ಬೆಳೆದು ಬಂದ ರೀತಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌಸಿಂಗ್ ಬೋರ್ಡಲ್ಲಿ ಅವರು 15 ಲಕ್ಷ ತಗೊಂಡು 35 ಲಕ್ಷ ರೂಪಾಯಿಗೆ ಜಮೀನು ಮಾರಿ ಇವತ್ತು ಕೇಸ್ ಹಾಕೊಂಡು ಕೇಸ್ ಆಗಿಲ್ವೇನ್ರಿ? ಅವ್ರ ಮಗರು ಅವ್ರು ಆ್ಯನ್ಸಿಟ್ ಬಿಲ್ ಬೆಲೆ ಇಲ್ವೇನ್ರಿ? ಅವರು ACB-ನಲ್ಲಿ ಕೇಸ್ ಆಗಿಲ್ವೇನ್ರಿ? ಚಾರ್ಜ್ ಶೀಟ್ ಮಾಡೋಕೆ ಬಿಡ್ತಲ್ಲ, ಗೊತ್ತೇನ್ರಿ ನಿಮಗದು? ಇಂಥ ಹಗರಣಗಳನ್ನ ಇಟ್ಕೊಂಡು ನಾನು ಗಾಜಿನ ಮನೆಯಲ್ಲಿದ್ದೀನಿ. ನಾನು ಹಂಚಿ ಮನೆ ಎತ್ಕೊಂಡು ಗಾಜಿನ ಮನೆ ಕಲ್ಲು ಹೊಡೆದು ಯಾರು ಕೇಳ್ತಾರೆ? ನಾನು ಹೊಸಬ ಇರ್ಬೋದು MLC-ಗೆ, ರಾಜಕಾರಣಕ್ಕೆ ಹೊಸಬ ನಾನೆಲ್ಲ. ನಾನು ಏನಿಷ್ಟೇ ಅಂತೆ ಕರೆದು ಕೇಳಿ ಸರ್, ಬೈರಂಗ ಸಭೆ ಕೂರಿಸಿ. ಒಂದೇನಾದರೂ ಒಂದು ಕ್ರಿಮಿನಲ್ ಕೇಸ್ಗಳು, ಒಂದೇನಾದ್ರು ಅಕಸ್ಮಾತ್ ಒಂದು ಯಾವ್ದಾದ್ರು ಬೇಡದಂಥ ಒಂದು ಸಮಾಜಕ್ಕೆ ಒಂದು ಮಾರಕವಾದಂಥ ಒಂದು ಯಾವ್ದಾದ್ರು ಒಂದು ಅಪಾದನೆಗಳಿದ್ರು ಸಾಬೀತ್ ಮಾಡಿರಿ. ರಾಜಕೀಯ ನಾಳೆ ಬೆಳಗ್ಗೆ ನಿವೃತ್ತಿ. ಮಂಜೇಗೌಡ ಕಿಡ್ನಿ ಮಾರ್ದ ಅಂತೇಳಿ ST-ಸೋಮಶೇಖರ್ ಹೇಳ್ಕೊಟ್ಟಾರೆ. ಇವ್ರು ಹೇಳ್ತಾರೆ ನಾನು ಚುನಾವಣೆಯಲ್ಲಿ ಮಂಜೇಗೌಡ 800 ಕಿಡ್ನಿ ಮಾರ್ಯವನೇ ಅಂತ ಹೇಳ್ತಾರೆ. ಆದರೆ ಅವ್ರ ಹತ್ರ ಅದಕ್ಕೆ ಗುರುತರವಾದಂಥ ಒಂದು ಸಾಕ್ಷಿ ಇದೆಯಾ, ದಾಖಲಾತಿಗಳಿದೆಯಾ? ಮಂಜೇಗೌಡನ ಗೆಲುವು ಆಕಸ್ಮಿಕ, ಎಷ್ಟು? ಕೇವಲ 16 ಮತ ಅಷ್ಟೇ. ಅವ್ರಿಗೆ ಲೆಕ್ಕ ಬರಲ್ಲ ಅನ್ಸುತ್ತೆ ರೀ. ಅವರು ಹೇಳ್ತೀನಿ ಕೇಳಿ, ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ತೂಕೊಂಡಿದ್ದಾರೆ ಅವರು. ನಮ್ಮ ಸತ್ಯನಾರಾಯಣ ಎಲ್ಲ ಹೇಳ್ತಾ ಇದ್ರು ನಮಗೆ, ನಮ್ಮ ಸತ್ಯನಾರಾಯಣದಲ್ಲಿ ನಮ್ಮ MLA ಹೋಗ್ಬಿಟ್ರಲ್ಲ, ಅವ್ರು ಹೇಳ್ತಾ ಇದ್ರು ಮಂಜೇಗೌಡನ ಅಧ್ಯಕ್ಷ ಆಗಿದ್ದಾಗ ಅವ್ನ ಬ್ಯಾಗ್ನ ತಗೊಂಡು ಅಕ್ಕಿ ತೂಕಕ್ಕೆ ಮಾಡ್ತಾರೆ ಮಂಜೇಗೌಡ್ರಿ ಅಂತ ಹೇಳ್ತೀವಿ. ನಮಗೆ ನಾವೆಲ್ಲ ಮಾತಾಡ್ತೀವೋ? ನಮಗೆಲ್ಲ ಮಾತಾಡಲ್ಲ. ನಮಗೆ ಬೀದಿ ನಿಂತ್ಕೊಂಡು ರಂಪ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನನಗೆ ಅಲ್ಲ, ಮಂಜೇಗೌಡರು ಯಾಕೆ ಇಷ್ಟು ಟಾರ್ಗೆಟ್ ಆಗ್ತಾರೆ ಜಿಟಿ ದೇವೇಗೌಡರಿಗೆ ಅಂತ? ಏನೂ ಇಲ್ಲ, ಮಂಜೇಗೌಡ ಜಿ ಇವತ್ತು ಏನು ಚುನಾವಣೆ ಗೆದ್ದಿದ್ದಾನೆ ಅವ್ರಿಗೆ ಸಹಿಸೋಕ್ಕಾಯ್ತಾ ಇಲ್ಲ ಅವ್ರಿಗೆ. ಇದು ನಿಮಗೇನಿಸುತ್ತೆ ಕೇಳಿದವ್ರಿಗೆ? ಸರಿಯಪ್ಪ, ಬೇರೆ MLC-ಗಳ ಬಗ್ಗೆ ಯಾಕೆ ಮಾತಾಡಲ್ಲ? ಮುಂಚೆ MLC-ಗಳು ಯಾರೂ ಬರ್ತಿರ್ಲಿಲ್ಲ, ಯಾರೂ ಬರ್ತಿರ್ಲಿಲ್ಲ ಅಂದರೆ ಅವ್ರು ಬರ್ತಿರ್ಲಿಲ್ಲ, ನಾನು ಬರಬಾರ್ದು ಹಂಗಾರೆ?